ಸ್ಪಂದನ ಇಲ್ಲದ ನಾಳೆಗಳ ಚಿಂತೆಯಲ್ಲಿ ಸದ್ಯ ನಟ ವಿಜಯ್ ರಾಘವೇಂದ್ರ ಇದ್ದಾರೆ. ಸ್ಪಂದನ ಮಡಿಲಲ್ಲಿ ಮಲಗಿದ್ರೆ ಸಾಕು, ನನ್ನ ಪ್ರಾಬ್ಲಮ್ ಇಲ್ಲ, ಮರೆತು ಬಿಡ್ತೀನಿ ಅಂತ ಇದ್ದ ರಾಘು ಇದೀಗ ಸ್ಪಂದನ ಇಲ್ಲದೆ ಚಿಂತಿತರಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದ ಸಂದರ್ಭದಲ್ಲಿ 100 ದಿನ ಪತ್ನಿಯನ್ನ ಕಾಣದೆ ರಾಘು ಪರಿತಪಿಸ್ತಿದ್ರು. ಒಮ್ಮೆ ಪತ್ನಿ ಸ್ಪಂದನಾರನ್ನ ನೋಡಿದ್ರೆ ಸಾಕು ಅಂತ ವಿಜಯ್ ಪರಿಪರಿಯಾಗಿ ಬಿಗ್ ಬಾಸ್ ಮುಂದೆ ಬೇಡಿಕೆ ಇಟ್ಟಿದ್ರು. ಫ್ಯಾಮಿಲಿ ರೌಂಡ್ನಲ್ಲಿ ಸ್ಪಂದನ ಬಂದಾಗ ಸ್ಪಂದನ ಮಡಿಲಲ್ಲಿ ಮಗುವಾಗಿ ಕಣ್ಣೀರಿಟ್ಟಿದ್ರು. ಆದ್ರೀಗ ವಿಧಿ ಚಿನ್ನಾರಿ ಮುತ್ತನ ಬಾಳಲ್ಲಿ ಚಿನ್ನದಂತ ಪತ್ನಿಯನ್ನ ಶಾಶ್ವತವಾಗಿ ದೂರ ಮಾಡಿದೆ. ಬದುಕು ಅನಿಶ್ಚಿತ ಅನ್ನೋದು ಸ್ಪಂದನ ಸಾವಿನಿಂದ ಸಾಬೀತಾಗಿದೆ. ಥೈಲ್ಯಾಂಡ್ ಪ್ರವಾಸಕ್ಕೆ ತೆರಳಿದ್ದ ಸ್ಪಂದನ ಶಾಶ್ವತ ಚಿರ ನಿದ್ರೆಗೆ ಜಾರಿದ್ದಾರೆ. ವಿಜಯ್ ರಾಘವೇಂದ್ರ ಮತ್ತು ಪತ್ನಿ ಸ್ಪಂದನ ನಡುವೆ ಅನ್ಯೋನ್ಯವಾದ ಪ್ರೀತಿಯಿತ್ತು. ಆದರೆ ಈ ದಂಪತಿ ಬಾಳಲ್ಲಿ ವಿಧಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸ್ಪಂದನಾರನ್ನ ನೋಡಿದ ಕೂಡಲೇ ವಿಜಯ್ಗೆ ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು. ಆ ನಂತರ ಸ್ಪಂದನ ಚಿನ್ನಾರಿ ಮುತ್ತನ ಲೈಫ್ ಪಾರ್ಟ್ನರ್ ಆದರು. ಆದ್ರಿದೀಗ ಸ್ಪಂದನ ಇಲ್ಲದೆ ರಾಘು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಅಕ್ಷರಶಃ ನರಕ ಯಾತನೆಯನ್ನ ರಾಘು ಅನುಭವಿಸುತ್ತಿದ್ದಾರೆ. ಸ್ಪಂದನ ಇಲ್ಲದ ರಾಘು ಬದುಕು ಭೀಕರವಾಗಿದೆ. ಮತ್ತೊಂದು ಕಡೆ ಮಗನ ಭವಿಷ್ಯ ಕಣ್ಮುಂದಿದೆ. ಮಗನಿಗಾಗಿ ಗಟ್ಟಿಯಾದಂಥ ನಿರ್ಧಾರ ಮಾಡಲೇಬೇಕಾದಂಥ ಅನಿವಾರ್ಯತೆ ರಾಘುಗಿದೆ. ಹಾಗಾಗಿ ಇದೀಗ ಕುಟುಂಬದ ಮೂಲಗಳ ಮಾಹಿತಿಯ ಪ್ರಕಾರ ರಾಘು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ. ಸದ್ಯ ವಿಜಯ್ ರಾಘವೇಂದ್ರ ಸಾಲು ಸಾಲು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ತನಗೆಷ್ಟೇ ಕಷ್ಟವಿದ್ರೂ ತನ್ನಿಂದ ಮತ್ತೊಬ್ಬರಿಗೆ ಕಷ್ಟವಾಗಬಾರದು ಅನ್ನೋ ನೀತಿ ದೊಡ್ಡ ಮನೆಯದ್ದು. ವಿಜಯ್ ರಾಘವೇಂದ್ರ ಕೂಡ ತಮ್ಮ ಬದುಕಿನಲ್ಲಿ ಇದೇ ನೀತಿಯನ್ನ ಅಳವಡಿಸಿಕೊಂಡು ಬರ್ತಿದ್ದಾರೆ. ಸ್ಪಂದನ ಕಾರ್ಯಗಳೆಲ್ಲವೂ ಮುಗಿದ ನಂತರ ಶೂಟಿಂಗ್ಗೆ ಹಾಜರಾಗುವ ನಿರ್ಧಾರವನ್ನ ವಿಜಯ್ ರಾಘವೇಂದ್ರ ಮಾಡಿದ್ದಾರೆ. ಮತ್ತು ಒಂಟಿತನ ಮಗನನ್ನ ಕಾಡಬಾರದು ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿರೋ ವಿಜಯ್ ರಾಘವೇಂದ್ರ ಸ್ಪಂದನ ತಂದೆ ಬಿ ಕೆ ಶಿವರಾಮ್ ಅವರ ಮನೆಯಲ್ಲಿ ಮಗನನ್ನ ಬಿಡಲು ನಿರ್ಧಾರ ಮಾಡಿದ್ದಾರೆ. ಅದರೊಂದಿಗೆ ಮಗ ಮುರುಳಿ ಮನೆಯಲ್ಲೂ ಬೆಳೆಯಲಿ ಅನ್ನೋದು ಮುರುಳಿ ಮತ್ತು ವಿಜಯ್ ರಾಘವೇಂದ್ರ ಅವರ ನಿರ್ಧಾರವಾಗಿದೆ.